ಹುಂತೂರಿನಲ್ಲಿ ಕಂಬಳವನ್ನ ಅತ್ಯಂತ ಯಶಸ್ವಿಯಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಭಾವೈಕ್ಯತೆಯ ಮುಖಾಂತರ ಇಡೀ ಸಮಾಜವನ್ನ ಒಗ್ಗೂಡಿಸಬೇಕು ಅಂತಕ್ಕಂತ ಯೋಚನೆಯ ನಡುವೆ ಇದಕ್ಕೆ ಶಕ್ತಿಯನ್ನು ಕೊಟ್ಟಿರತಕ್ಕಂತ ಮಾನ್ಯ ವಿನಯ್ ಕುಮಾರ್ ಶೋರಕ್ಕಿ ಅವರೇ, ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರೇ, ಈ ಕಂಬಳ ಸಮಿತಿಯ ಅಧ್ಯಕ್ಷರು ಇವತ್ತು ಈ ಕಂಬಳವನ್ನ ಅತ್ಯಂತ ಯಶಸ್ವಿಯಾಗಿ ಹೇಗೆ ಸಾಗಿಸ್ತಾರೆ ಅನ್ನುವಂತ ಪ್ರಶ್ನೆ ಬಂದಾಗ ಚಂದ್ರಹಾಸರ ಮುಖದಲ್ಲಿರುವಂತಹ ಮಂದಹಾಸವೇ ಇವತ್ತು ಈ ಕಂಬಳದ ಯಶಸ್ವಿಗೆ ಪೂರಕವಾಗಿ ಕೆಲಸ ಮಾಡಿದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ನಂತರ ನಡೆಯತಕ್ಕಂತ ರಥೋತ್ಸವದ ದಿವಸ ನಡೆಯತಕ್ಕಂತ ರೀತಿಯ ಕಾರ್ಯಕ್ರಮ ಇವತ್ತು ಕಂಬಳದ ಅಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಈ ಜನಪದ ಕ್ರೀಡೆಯನ್ನ ಉಳಿಸಬೇಕು ಅಂತಕ್ಕಂತ ಸಂಕಲ್ಪದ ದಿಸೆಯಲ್ಲಿ ಸಹಕಾರ ಕೊಟ್ಟಿರತಕ್ಕಂತ ಪುತ್ತೂರಿನ ಮಹಾಜನತೆಗೆ ಮತ್ತೆ ಹೃದಯ ಸ್ಪರ್ಶಿಯಾಗಿರ್ತಕ್ಕಂತ ಅಭಿನಂದನೆಯನ್ನ ಸಲ್ಲಿಸ್ತಾ, ಕಂಬಳ ನಿಲ್ತದೆ ಅನ್ನತಕ್ಕಂತಹ ಆ ಸಂದರ್ಭಗಳು ಆತಂಕಗಳು ಎದುರಾದಾಗ ಆ ಸಂದರ್ಭದಲ್ಲಿ ಈ ಜನಪದ ಕ್ರೀಡೆಯನ್ನ ಉಳಿಸೋದಕ್ಕೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಟ್ಟಿರುವವರು ನಮ್ಮೆಲ್ಲರ ಶಾಸಕರಾಗಿರುವಂತ ಅಶೋಕ್ ರೈ ಅವರು. ಇವತ್ತು ನಾವೆಲ್ಲ ಉಲ್ಲೇಖ ಮಾಡಬೇಕಾಗ್ತದೆ. ಇವತ್ತು ವಿಶ್ವಕ್ಕೆ ಕಂಬಳವನ್ನ ಪರಿಚಯ ಮಾಡುವಂತಹ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಮೊನ್ನೆ ನಡೆದಿರತಕ್ಕಂತಹ ಕಂಬಳ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ. ಈ ಪುತ್ತೂರಿನ ಹೆಸರನ್ನ ಮತ್ತೆ ವಿಶ್ವಕ್ಕೆ ತೋರಿಸತಕ್ಕಂತಹ ಕೆಲಸ ಕಾರ್ಯ ಅಶೋಕ್ ರೈ ಅವರ ಮುಖಾಂತರ ಆಗಿದೆ. ಮುಂದಿನ ನೂರಾರು ವರ್ಷಗಳ ಕಾಲ ಆ ಸೂರ್ಯ ಚಂದ್ರರು ಇರುವವರೆಗೆ ಈ ಕಂಬಳ ಅತ್ಯಂತ ಯಶಸ್ವಿಯಾಗಿ ಸಾಗಲಿ. ಆ ಚಂದ್ರಹಾಸರ ಕೆಲಸಕ್ಕೆ ಶಕ್ತಿಯನ್ನ ತುಂಬತಕ್ಕಂತ ಎಲ್ಲ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಮಾಡೋಣ ಅನ್ನತಕ್ಕಂತ ಆಶಯದ ಜೊತೆಗೆ ಈ ಕಂಬಳಕ್ಕೆ ಶುಭವನ್ನ ಹಾರೈಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ